हाय फ्रेंड्स, वेलकम टू माय चैनल दानुस क्रिएशंस। नानु निम्म दानेश्वरी शीलवंत नुल्वी। इवत्तिन रेसिपी एनंद्रे बेळेन कडुबु हेगे माडोदंत सैडल इंग्रीडियंट्स मेंशन माडिदीनि, नोट माड्कोळ्ळि। गोधि हिट्टन अंद्रे चपाति हिट्टन नादु इट्कोंडिदीनि मुंचेने। ईग मसाला माडक्के एण्णे, सासिवे, जीरिगे, अरिशिणद पुडि, हुणसेहण्णिन रस, कोत्तंबरि सोप्पु, हेच्चिरो उळ्ळागड्डि, टोमेटो हण्णु, करिबेवु मत्ते जच्चिकोंडिरो बेळ्ळुळ्ळि। सो ईग ग्यास मेले ओंदु पात्र इट्बिट्टु अदक्के 2-3 स्पून अष्टु एण्णे हाकोंडे, ಅದು ಬಿಸಿ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ, 1/2 ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡೆ. ಈಗ ಹಿಂಗೆ ಹಾಕೋತಾ ಇದ್ದೀನಿ. ಈಗ ಹೆಚ್ಚಿರೋ ಒಂದು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಮತ್ತು ಕರಿಬೇವು ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡಿನ. ಹಾಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿ, 1/2 ಸ್ಪೂನಷ್ಟು ಖಾರದ ಪುಡಿ, 1 ಕಾಲ್ ಚಮಚಷ್ಟು ಉಪ್ಪು. ಈಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ನಿಮಗೆ ರುಚಿಗೆ ಹೇಗೆ ಅನಿಸುತ್ತೋ ಹಾಗೆ ಜಾಸ್ತಿ ತಿನ್ನೋದು, ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಕಡಿಮೆ ತಿನ್ನೋದು ಕಡಿಮೆ ಮಾಡ್ಕೊಳ್ಳಿ. ಈಗ ಹುಣಸೆಹಣ್ಣು ರಸ ಹಾಕ್ಕೊಂಡೆ, ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ತೊಗರೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಬೆಂದಿರಬೇಕು. ಕುಕ್ಕರ್ನಲ್ಲಿ ಮುಂಚೆ ಸಿಟಿ ಉಪ್ಸಿ ಇಟ್ಕೊಂಡಿದ್ದೀನಿ, ಇದನ್ನು ರಫಾಗಿ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ ಮಸಾಲಾಗೆ. ಸೊ ಇದು ಬೇಳೆನ ಕಡಬಲ್ಲ, ಸೊ ಬೇಳೆ ಬೇಕೇ ಬೇಕು. ಇದು ಊಟಕ್ಕೆ ಅಂದರೆ ಲಂಚ್ಗೆ ಆಸಮ್ ಆಗಿರುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಹೆಲ್ತಿ ಕೂಡ, ಯಾಕಂದರೆ ಚಪಾತಿ ಹಿಟ್ಟನ್ನು ಯೂಸ್ ಮಾಡಿ, ಚಪಾತಿದು ಹಿಟ್ಟು ಯೂಸ್ ಮಾಡಿದ್ದೀನಿ, ಬೇಳೆ ಯೂಸ್ ಮಾಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಕುದಿಯಕ್ಕೆ ಬಿಟ್ಬಿಡೋಣ. ಇಲ್ಲಿ ಚಪಾತಿನ ಉದ್ದಿಟ್ಕೊಂಡಿದ್ದೀನಿ ಆಲ್ರೆಡಿ, ತುಂಬ ತೆಳ್ಳಗೆ ಉದ್ಕೋಬೇಡಿ, ಸ್ವಲ್ಪ ದಪ್ಪಾಗಿ ಉದ್ಕೊಳ್ಳಿ. ಹಾಗೆ ಪಿಜ್ಜಾ ಕಟ್ಟರಿಂದ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಾದರೆ ಪಾಸ್ತಾ ಶೇಪ್ ಕೊಡ್ಬೋದು, ಇಲ್ಲಾಂದರೆ ನೂಡಲ್ಸ್ ಥರ ಉದ್ದಕ್ಕೆ ಮಾಡಿನೂ ಕೊಡ್ಬೋದು, ಅದರಲ್ಲಿ ಹಾಕ್ಬೋದು. ಸೊ ಅವರು ಎಂಜಾಯ್ ಮಾಡ್ತಾರೆ, ಹಾಗೆ ಹೆಲ್ತಿ ಕೂಡ ಇರುತ್ತೆ. ಸೊ ಅವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಹೆಲ್ತಿಗೆ. ಸೊ ಈಗ ಕುದೀತಾ ಇದೆಯಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಡಿರೋ ಚಪಾತಿ ಹಿಟ್ಟಿಂದು. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಕುದಿಯಕ್ಕೆ ಬಿಡಬೇಕು. ಅದು ಲೋ ಫ್ಲೇಮ್ನಲ್ಲೇ ಅದು ಕುದ್ದು ಕುದ್ದು ಅದು ಆಗುತ್ತೆ, ಬೇಯುತ್ತೆ. ಸೊ ಮತ್ತೆ ಮಾಡ್ಕೊತ ಇರೋದು ಇದಕ್ಕೆ ಆ್ಯಡ್ ಮಾಡ್ಕೊತ ಇರೋದು, ಚಪಾತಿ ಉದ್ದೋದು ಕಟ್ ಮಾಡೋದು ಮತ್ತು ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ನೋಡಿ, ಮತ್ತೆ ಹೆಚ್ಚಿರೋ ಕಟ್ ಮಾಡ್ಕೊಂಡಿರೋ ಚಪಾತಿನ ಹಾಕ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ದೀನಿ ನೋಡಿ. ಇದು ಆಗಿದೆ ಆಲ್ರೆಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೇಳಿದ್ನಲ್ಲ ಹೆಲ್ತಿ ಬೇಳೆನ ಕಡುಬು. ಸೊ ಈಗ ಊಟ ಮಾಡುವಾಗ ಅಂದರೆ ಬೇಳೆನ ಕಡುಬಿಗೆ ಬಿಸಿ ಬಿಸಿ ಬೇಳೆನ ಕಡುಬಿಗೆ ತುಪ್ಪ ಹಾಕ್ಕೊಂಡು ಅಂದರೆ ರುಚಿಯಾಗಿರುತ್ತೆ. ಸೊ ಒಂದು ಟ್ರೇಯಲ್ಲಿ ಒಂದು ಬೌಲ್ನಲ್ಲಿ ಬೇಳೆನ ಕಡುಬು ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ದೀನಿ. ಹೆಲ್ತಿ ಬೇಳೆನ ಕಡುಬು ರೆಡಿಯಾಗಿದೆ. ಹಾಗೆ ಇದನ್ನು ನೀವು ಇಂಡಿಯನ್ ಪಾಸ್ತಾನೂ ಅನ್ಬೋದು, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ರುಚಿಯಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಇದ್ರ ರುಚಿ ಹೇಗಿತ್ತು ಅಂತ ನನ್ನ ಕಮೆಂಟ್ನಲ್ಲಿ ಹೇಳಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸೀ ಯು.